ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನರೇಂದ್ರ ಮೋದಿ ಅವರ ಎರಡನೇ ಟರ್ಮ್ನ ಅಧಿಕಾರ ಅವಧಿಯಲ್ಲಿ ಎರಡು ವರ್ಷ ಇನ್ನು ಬಾಕಿ ಇದೆ ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ತಲೆಯಲ್ಲಿ ಏನಾದರೂ ಆತಂಕ ಇರಬಹುದಾ ಓಕೆ ನನಗೆ ದೊಡ್ಡ ಚಾಲೆಂಜ್ ಆಗಿ ಕಾಡಬಹುದು ಈ ವಿಚಾರ ಅಂತ ಯಾವುದಾದ್ರೂ ಸಂಗತಿ ಇರಬಹುದಾ ಅದು ಪ್ರತಿಪಕ್ಷಗಳ ಕಡೆಯಿಂದ ಈ ಚಾಲೆಂಜ್ ಅಂತ ಇರಬಹುದಾ ಅಥವಾ ರಾಜಕೀಯ ವಲಯದ ಹೊರಗಿಂದ ಏನಾದರೂ ಕೂಡ ಚಾಲೆಂಜ್ ಉದ್ಭವ ಆಗಬಹುದಾ ಸ್ನೇಹಿತರೆ ಭಾರತದ ಇತಿಹಾಸದಲ್ಲಿ ನಾಲ್ಕು ಪ್ರಧಾನಿಗಳು ಎಂಟು ವರ್ಷಕ್ಕಿಂತ ಹೆಚ್ಚಿನ ರಾಜ್ಯಭಾರವನ್ನು ಮಾಡಿದ್ದಾರೆ ಅದರಲ್ಲಿ ಜವಾಹರ್ಲಾಲ್ ನೆಹರು ಅವರು ಇಂದಿರಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಈಗ ನರೇಂದ್ರ ಮೋದಿ ಅವರು ಇದರಲ್ಲಿ ಈ ನಾಲ್ವರಲ್ಲಿ ಮೂರು ಜನ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ನರೇಂದ್ರ ಮೋದಿ ಈ ಮೂರು ಜನ ಕೂಡ ಜನರಿಂದ ನೇರವಾಗಿ ಜನ ಬೆಂಬಲದಿಂದ ಪ್ರಧಾನಿಯಾದವರು ಅಂತ ಕರೆಸ್ಕೊಂಡ್ರೆ ಮನಮೋಹನ್ ಸಿಂಗ್ ಅವರು ಇವರು ಚುನಾಯಿತ ಪ್ರಧಾನಿಯೆಲ್ಲ ಇವರು ಆಯ್ಕೆ ಮಾಡಿದ ಪ್ರಧಾನಿ ಎಲೆಕ್ಟೆಡ್ ಅಲ್ಲ ಸೆಲೆಕ್ಟೆಡ್ ಅಂತ ಕರೆಸ್ಕೊಂಡವ್ರು ಯಾಕಂದ್ರೆ ಅವ್ರು ಯಾವುದೇ ಲೋಕಸಭಾ ಸೀಟನ್ನ ಗೆದ್ದೇ ಇರಲಿಲ್ಲ ಜೀವಮಾನದಲ್ಲಿ ಅವ್ರನ್ನ ನೇರವಾಗಿ ತಂದು ಪ್ರಧಾನಿ ಮಾಡಿದ್ದು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಹಾಗಾಗಿ ಅದೇನೇ ಇದ್ರೂ ಕೂಡ ಈ ರೀತಿ ಎಂಟು ವರ್ಷಕ್ಕೂ ಅಧಿಕ ಕಾಲ ಭಾರತವನ್ನ ಆಳಿದ ಪ್ರಧಾನಿಗಳಿಗೆ ಅವರ ಅಧಿಕಾರಾವಧಿಯ ಕೊನೆ ಕೊನೆಯಲ್ಲಿ ವಿಪರೀತ ದೊಡ್ಡ ಗಂಡಾಂತರದಂತಹ ಸಮಸ್ಯೆಗಳು ಕಾಡಿವೆ ನೆಹರು ಅವರು ಅವ್ರ ಕ್ವಶನ್ ಮಾಡೋರೇ ಇಲ್ಲ ಅನ್ನೋ ರೀತಿ ಆಗಿ ಹೋಗಿತ್ತು ಅವರು ಪ್ರಧಾನಿಯಾಗಿ ಒಂದು ಅವಧಿ ಎರಡು ಅವಧಿ ಕಂಪ್ಲೀಟ್ ಆಗೋ ಮಟ್ಟಿಗೂ ಕೂಡ ಯಾರು ನೆಹರು ಕೇಳೋರು ಯಾರು ನೆಹರು ಒಂದು ರೀತಿ ಪ್ರಶ್ನಾತೀತ ನಾಯಕ ಅನ್ನೋ ರೀತಿ ಆಗ ಹೋಗಿತ್ತು ಆದರೂ ಕೂಡ ನೆಹರುಗೆ ದೊಡ್ಡ ಗಂಡಾಂತರ ಕಡೆಯಲ್ಲಿ ಬಂತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನೆಹರು ದೇಶದ ಚುನಾಯಿತ ಪ್ರತಿನಿಧಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರಲ್ಲ ಅದಾದ ನಂತರ ಹನ್ನೊಂದು ವರ್ಷಗಳಲ್ಲಿ ಹನ್ನೊಂದು ವರ್ಷಗಳ ನಂತರ ಅವರ ಅಧಿಕಾರಾವಧಿಯ ಹನ್ನೊಂದನೇ ವರ್ಷದಲ್ಲಿ ದೊಡ್ಡ ಗಂಡಾಂತರ ಅವ್ರನ್ನ ಕಾಡ್ತು ಅದು ಭಾರತ ಚೀನಾ ಯುದ್ಧ ಭಾರತಕ್ಕೆ ಅಲ್ಲಿ ಆದಂತಹ ಹಿನ್ನಡೆ ಅಥವಾ ಸೋಲು ಆ ಸೋಲು ನೆಹರುಗೂ ದೊಡ್ಡ ಸೋಲಾಯಿತು ಆಮೇಲೆ ಆ ಶಾಕಿಂದ ನೆಹರು ಚೇತರಿಸ್ಕೊಳ್ಳೇ ಇಲ್ಲ ಅದಾದ ನಂತರ ನೆಹರು ಅವರಿಗೆ ಎಲ್ಲರೂ ಕೂಡ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರು ರಾಜಕೀಯವಾಗಿ ಪ್ರಶ್ನಾತೀತ ಅನ್ನೋದು ಹೋಗಿ ಎಲ್ಲರೂ ಕೂಡ ಟಾರ್ಗೆಟ್ ಮಾಡೋಕೆ ಶುರು ಮಾಡಿದ್ರು ಅವರ ಪೊಲಿಟಿಕಲ್ ಸ್ಟ್ರೇಚರ್ ಡೌನ್ ಆಯಿತು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನೆಹರು ಅವರು ಇಹಲೋಕವನ್ನು ತ್ಯಜಿಸಿದಾಗ ಅವರು ಮರಣವನ್ನಪ್ಪಿದಾಗ ಅವರು ಈ ಚೈನಾ ಶಾಕ್ನಿಂದ ಚೇತರಿಸಿಕೊಂಡೇ ಇರಲಿಲ್ಲ ಅದಾದ ನಂತರ ಅವರ ಪುತ್ರಿ ಇಂದಿರಾ ಪ್ರಿಯದರ್ಶಿನಿ ಅಥವಾ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ದೇಶದ ಪ್ರಧಾನಿಯಾದರು ಇಂದಿರಾ ಗಾಂಧಿ ಅವರನ್ನ ಕೂಡ ಅಷ್ಟೇ ಆರಂಭದಲ್ಲಿ ಗುಂಗಿ ಗುಡಿಯ ಮೂಕಿ ಗೊಂಬೆ ಇದಕ್ಕೇನು ಗೊತ್ತು ಅಂತ ಹೇಳ್ತಿದ್ದವರು ಕೂಡ ಎಲ್ಲರೂ ಹುಬ್ಬೇರಿಸುವಂತೆ ಅತ್ಯಂತ ಉಕ್ಕಿನ ಮುಷ್ಟಿಯ ಆಡಳಿತವನ್ನ ಇಂದಿರಾ ಗಾಂಧಿ ಕೊಟ್ಟರು ನಿರಂತರವಾಗಿ ಅವರ ಆಳ್ವಿಕೆ ಸಾಕ್ತು ಆದರೆ ಇಂದಿರಾ ಗಾಂಧಿ ಅವರಿಗೂ ಕೂಡ ದೊಡ್ಡ ಚಾಲೆಂಜ್ ಎದುರಾಗಿದ್ದು ಸಂಕಟ ಎದುರಾಗಿದ್ದು ಹತ್ತನೇ ವರ್ಷದಲ್ಲಿ ಅವರು ಅಧಿಕಾರಕ್ಕೆ ಬಂದು ಹತ್ತನೇ ವರ್ಷದಲ್ಲಿ ಅಲಹಾಬಾದ್ ಹೈಕೋರ್ಟ್ ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಏನು ಮಾಡ್ತು ಇಂದಿರಾ ಗಾಂಧಿ ಅವರ ಚುನಾವಣೆಯನ್ನೇ ಅನರ್ಹ ಮಾಡಿಬಿಡ್ತು ಅವರು ಜನಪ್ರತಿನಿಧಿನೇ ಅಲ್ಲ ಅವರು ಗೆದ್ದಿದ್ದೇ ಇನ್ ವ್ಯಾಲಿಡ್ ಅಂತ ಹೇಳಿಬಿಡ್ತು ಅಲಹಾಬಾದ್ ಹೈಕೋರ್ಟ್ ದೊಡ್ಡ ಗಲಾಟೆ ಶುರುವಾಯಿತು ಜೆ ಪಿ ಆಂದೋಲನ ಕೂಡ ಆವಾಗ ಪೀಕ್ನಲ್ಲಿತ್ತು ಅಂತ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒತ್ತಡಕ್ಕೊಳಗಾದ ಇಂದಿರಾ ಗಾಂಧಿ ಎಲ್ಲವನ್ನೂ ಕೂಡ ಬದಿಗೆ ಸರ್ಸೋಕೆ ಮಾಡಿದೆ ಅನ್ಕೊಂತ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಿ ಸಂಪೂರ್ಣ ಅಧಿಕಾರಗಳನ್ನ ಸರ್ವ ಅಧಿಕಾರಗಳನ್ನ ತನ್ನ ಕೈ ತಗೊಂಡು ತಾನು ಸರ್ವಾಧಿಕಾರಿಯಾಗಿದ್ದು ತನ್ನ ಪುತ್ರ ಸಂಜಯ್ ಗಾಂಧಿಯನ್ನು ಕೂಡ ಅನಭಿಷಿಕ್ತ ಸರ್ವಾಧಿಕಾರಿ ಮಾಡಿತು ಅದರ ಪರಿಣಾಮ ಏನಾಯಿತು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಜನ ಇಂದಿರಾ ಗಾಂಧಿ ಅವರನ್ನ ಅಧಿಕಾರದಿಂದ ಕಿತ್ತು ಬಿಸಾಕಿದ್ರು ಆಮೇಲೆ ಮನಮೋಹನ್ ಸಿಂಗ್ ಅವರ ವಿಚಾರಕ್ಕೂ ಕೂಡ ಬನ್ನಿ ನೀವು ಯು ಪಿ ಎ ಒನ್ ಸ್ಮೂತಾಗಿ ನಡೆಸ್ಕೊಂಡು ಹೋದರು ಈ ಎರಡನೇ ಬಾರಿ ಕೂಡ ಎಲ್ಲರೂ ಆಶ್ಚರ್ಯ ಪಡೋ ರೀತಿಯಲ್ಲಿ ಯು ಪಿ ಎ ಟು ಬಂತು ಮನಮೋಹನ್ ಸಿಂಗ್ ಮತ್ತೊಂದು ಬಾರಿ ದೇಶದ ಪ್ರಧಾನಿಯಾದರು ಆದರೆ ಯು ಪಿ ಎ ಒನ್ನಲ್ಲಿ ಆಗಿದ್ದವು ಅಂತ ಹೇಳಲಾದ ಹಗರಣಗಳ ಆರೋಪ ಅದು ಆಮೇಲೆ ಯು ಪಿ ಎ ಟು ಅರ್ಧ ಆದಮೇಲೆ ಹೊರಗೆ ಬರೋಕ್ಕೆ ಶುರುವಾಯಿತು ಮನಮೋಹನ್ ಸಿಂಗ್ ಅವರ ಎಂಟನೇ ವರ್ಷ ಒಂಬತ್ತನೇ ವರ್ಷ ಹತ್ತನೇ ವರ್ಷ ಅತ್ಯಂತ ಯಾತನಮಯ ವರ್ಷ ಆಗಿತ್ತು ಅವರ ಪಾಲಿಗೆ ಅತ್ಯಂತ ದೊಡ್ಡ ದೊಡ್ಡ ಕಷ್ಟಗಳು ಟ್ರಬಲ್ಗಳು ಆಗ ಬಂದವು ಟು ಜಿ ಹಗರಣ ಕಾಮನ್ವೆಲ್ತ್ ಗೇಮ್ ಹಗರಣ ಈ ರೀತಿ ಸಾಲು ಸಾಲು ರೈಲ್ವೆ ಹಗರಣ ಹೆಲಿಕಾಪ್ಟರ್ ಹಗರಣ ಈ ರೀತಿ ಹತ್ತಾರು ಹಗರಣಗಳು ಹೊರಗೆ ಬಂದಿದ್ದು ದೊಡ್ಡ ಪ್ರಮಾಣದಲ್ಲಿ ಸುದ್ದಿಯಾಗಿದ್ದು ಈ ಅವಧಿಯಲ್ಲಿ ಯು ಪಿ ಎ ಟು ಅವಧಿಯಲ್ಲಿ ಈ ಭ್ರಷ್ಟಾಚಾರದ ದೊಡ್ಡ ಆರೋಪಗಳ ನಡುವೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅರವಿಂದ್ ಕೇಜ್ರಿವಾಲ್ ಅಣ್ಣ ಹಜಾರ್ ಇವರೆಲ್ಲರೂ ಕೂಡ ಬಂದರು ದೊಡ್ಡ ಹಂಗಾಮ ಸೃಷ್ಟಿ ದೇಶದಲ್ಲಿ ಅರಾಜಕ ವಾತಾವರಣ ಸೃಷ್ಟಿಯಾಯಿತು ಚೈದ್ ಎಂತ ಸರ್ಕಾರಪ ಅಂತ ಹೇಳೋ ಮಟ್ಟಿಗೆ ವಾತಾವರಣ ನಿರ್ಮಾಣ ಆಯಿತು ಆ ಟೈಮ್ನಲ್ಲಿ ಅದರ ಪರಿಣಾಮ ಮನಮೋಹನ್ ಸಿಂಗ್ ಎಷ್ಟು ಹತ್ತು ವರ್ಷ ಆಳಿದರೂ ಕೂಡ ಕಡೆ ಕಡೆಗೆ ಎಷ್ಟು ಹೀನಾಯವಾಗಿ ಅಧಿಕಾರದಿಂದ ಕೆಳಗಿಳಿಗೆ ಹೋಗ್ಬೇಕಾಯ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ ನಲವತ್ತು ಚಿಲ್ಲರ ಸೀಟಿಗೆ ಸೀಮಿತ ಆಗೋಯ್ತು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಹಾಗಾದ್ರೆ ಈಗ ನರೇಂದ್ರ ಮೋದಿ ಅವರಿಗೆ ಏನು ಕಾದಿರಬಹುದು ಅನ್ನೋ ಪ್ರಶ್ನೆ ನಿಮ್ಗೆಲ್ಲರಿಗೂ ಕೂಡ ಮೂಡಬಹುದು ಅದನ್ನು ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ನೆಹರು ಇಂದಿರಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ನಂತರ ದೀರ್ಘಾವಧಿಯ ಪ್ರಧಾನಿ ನರೇಂದ್ರ ಮೋದಿ ಅವರು ಗೊತ್ತಿಲ್ಲ ಮುಂದೆ ಇವರ ರೆಕಾರ್ಡ್ಸ್ ಬ್ರೇಕ್ ಮಾಡಕ್ಕೆ ಇವ್ರಿಗೆ ಜನ ಅವಕಾಶ ಕೊಡ್ತಾರಾ ಇಲ್ವಾ ಅದು ಮುಂದೆ ಕೊಟ್ಟಾಗಲೇ ಗೊತ್ತಾಗುತ್ತೆ ಈ ಕ್ಷಣಕ್ಕೆ ಅವ್ರ ನಂತರ ಇವರೇ ನರೇಂದ್ರ ಮೋದಿ ಅವರು ಈಗ ತಮ್ಮ ಅಧಿಕಾರಾವಧಿಯ ಎಂಟು ವರ್ಷಗಳನ್ನು ಪೂರೈಸಿದ್ದಾರೆ ಇವ್ರಿಗೂ ಯಾವುದಾದ್ರೂ ಗಂಡಾಂತರ ಕಾಡ್ತಿದೆಯಾ ಕಾದಿದೆಯಾ ರಾಜಕೀಯವಾಗಿ ನೋಡಿದ್ರೆ ಅಂತ ದೊಡ್ಡ ಚಾಲೆಂಜ್ ಇಲ್ಲಿ ಕಾಣಿಸ್ತಾ ಇಲ್ಲ ಈ ಕ್ಷಣಕ್ಕೂ ಕೂಡ ಆದರೆ ದೊಡ್ಡ ಒಂದು ಸುನಾಮಿ ಬರೋದಾಗಿರ್ಬೋದು ಅಥವಾ ಚಂಡಮಾರುತ ಉದ್ಭವ ಆಗೋದಾಗಿರ್ಬೋದು ಅದಕ್ಕಿಂತ ಮುಂಚೆ ತುಂಬಾ ಸೈಲೆಂಟ್ ಆಗಿರುತ್ತೆ ಅನ್ನುವಂತ ಮಾತಿದೆಯಲ್ಲ ಆತರ ಏನಾದ್ರೂ ಮೋದಿಗೆ ಪರಿಸ್ಥಿತಿ ಕಾಡ್ತಾ ಇದೆಯಾ ಇದನ್ನು ನಾವು ಅನಾಲಿಸಿಸ್ ಮಾಡಬೇಕು ಅಂದರೆ ಎಲ್ಲೆಲ್ಲಿಂದ ಟ್ರಬಲ್ ಬರಬಹುದು ಪಾಸಿಬಲ್ ಟ್ರಬಲ್ಸ್ ಎಲ್ಲೆಲ್ಲಿಂದ ಬರಬಹುದು ಅನ್ನೋದನ್ನು ನಾವು ಫಸ್ಟಿಗೆ ನೋಡಬೇಕು ಮೊದಲಿಗೆ ಈ ರಷ್ಯಾ ಯುಕ್ರೇನ್ ಯುದ್ಧ ಪುಟಿನ್ ಮನಸ್ಸು ಮಾಡದೆ ಇದು ಕಂಟಿನ್ಯೂ ಆಗ್ತಾ ಹೋಯಿತು ಅಂತ ಹೇಳಿದ್ರೆ ಯುದ್ಧ ಡ್ರ್ಯಾಗ್ ಆಯಿತು ಅಂತ ಹೇಳಿದ್ರೆ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಭಾರತದ ಆರ್ಥಿಕತೆ ಕಚ್ಚಾ ತೈಲದ ಬೆಲೆ ಏರಿಕೆ ಹಾಗೂ ಕೂಡ ಇಲ್ಲೂ ಕೂಡ ನಮಗೆ ಅಡ್ಡ ಪರಿಣಾಮ ಆಗ್ತಾ ಹೋಗುತ್ತೆ ಕಚ್ಚಾ ತೈಲದ ಬೆಲೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಭಾರತದ ಆರ್ಥಿಕತೆ ಮೇಲೆ ರಷ್ಯಾ ಯುಕ್ರೇನ್ ಯುದ್ಧ ಡ್ರ್ಯಾಗ್ ಆಯಿತು ಅಂತ ಹೇಳಿದ್ರೆ ಕಚ್ಚಾ ತೈಲದ ಬೆಲೆ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ ನಮಗೆ ಸಮಸ್ಯೆ ಆಗ್ತಾನೆ ಇರುತ್ತೆ ಜೊತೆಗೆ ಈ ವಾರ್ನಿಂದಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಆರ್ಥಿಕ ಹಿಂಜರಿತದ ಪರಿಣಾಮ ಜಾಸ್ತಿ ಆಗ್ತಾ ಇದೆ ಬರೀ ಇದರಿಂದನೇ ಆರ್ಥಿಕ ಹಿಂಜರಿತ ಆಗ್ತಾ ಇದೆ ಅಂತಲ್ಲ ಇದ್ರ ಈ ಯುದ್ಧದಿಂದಾಗಿ ಆರ್ಥಿಕ ಹಿಂಜರಿತೆಯ ಪರಿಣಾಮ ಅದರ ತೀವ್ರತೆ ಕಾನ್ಸಿಕ್ವೆನ್ಸಸ್ ಅದು ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಅಲ್ಲಿ ಆರ್ಥಿಕ ಹಿಂಜರಿತ ಆಯಿತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಭಾರತದ ಮೇಲೂ ಕೂಡ ಪರಿಣಾಮ ಬೀಳುತ್ತೆ ಭಾರತದಿಂದ ರಫ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ದಾಖಲೆಯ ನಾನೂರ ಹತ್ತೊಂಬತ್ತು ಬಿಲಿಯನ್ ಡಾಲರ್ಗೆ ರೀಚ್ ಆಗಿತ್ತು ಆ ಭಾಳ ಖುಷಿಯಾಗಿತ್ತು ಭಾರತೀಯರಿಗೆ ಇಂಪ್ರೂವ್ ಆಗಿದೆ ನಮ್ಮ ರಫ್ತು ಅಂತ ಒಂದು ಬಿಲಿಯನ್ ಡಾಲರ್ ಅಂದ್ರೆ ಎಂಟು ಸಾವಿರ ಕೋಟಿ ಹತ್ತತ್ರ ಎಂಟು ಸಾವಿರ ಕೋಟಿನ ಈ ಕ್ಷಣಕ್ಕೆ ಡೈಲಿ ವೇರಿ ಆಗ್ತಿರುತ್ತೆ ಡಾಲರ್ ರೂಪಾಯಿ ಈ ಕ್ಷಣಕ್ಕೆ ಎಂಟು ಸಾವಿರ ಕೋಟಿ ಒಂದು ಬಿಲಿಯನ್ ಡಾಲರ್ ಅಂದರೆ ನಾನ್ನೂರ ಹತ್ತೊಂಬತ್ತು ಬಿಲಿಯನ್ ಡಾಲರ್ನಷ್ಟು ಎಕ್ಸ್ಪೋರ್ಟ್ ಮಾಡಿದ್ವಿ ನಾವು ಆದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ನಾನ್ನೂರ ಎಂಬತ್ತು ಬಿಲಿಯನ್ ಡಾಲರ್ ಮಾಡ್ತೀವಿ ಅಂತ ಪ್ಲಾನ್ ಇದೆ ನಮ್ಮದು ಅದು ರೀಚ್ ಆಗೋದು ಕಷ್ಟ ಆಗುತ್ತೆ ಆ ರಾಷ್ಟ್ರಗಳಲ್ಲಿ ಆರ್ಥಿಕ ಹಿಂಜರಿತ ಆದರೆ ಆಲ್ರೆಡಿ ಟಾಟಾ ಕನ್ಸಲ್ಟನ್ಸಿ ಸರ್ವಿಸಸ್ ಇನ್ಫೋಸಿಸ್ ಎಚ್ ಸಿ ಎಲ್ ವಿಪ್ರೋ ಇವರೆಲ್ಲ ನಮ್ಮ ಐ ಟಿ ಸರ್ವಿಸ್ ಪ್ರೊವೈಡರ್ಸ್ ಬೇರೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ಸರ್ವಿಸ್ ಕೊಡ್ತಾರೆ ಇವ್ರದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆಯಲ್ಲ ಮೂವತ್ತು ಪರ್ಸೆಂಟ್ ಡೌನ್ ಆಗಿದೆ ಕಳೆದ ನಾಲ್ಕು ತಿಂಗಳಲ್ಲಿ ಎರಡನೇದಾಗಿ ನಿರುದ್ಯೋಗ ದರ ದೇಶದಲ್ಲಿ ನಿರುದ್ಯೋಗದ ಬಗ್ಗೆ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ ಇವಾಗಲೂ ಕೂಡ ದೇಶದಲ್ಲಿ ಏಳು ಪರ್ಸೆಂಟ್ ಇದೆ ನಿರುದ್ಯೋಗ ದರ ಅಂದ್ರೆ ನೂರು ಅರ್ಹ ಉದ್ಯೋಗವನ್ನು ಬಯಸ್ತಿರುವಂತಹ ಯುವಕರ ಪೈಕಿ ಯುವತಿಯರ ಪೈಕಿ ಏಳು ಪರ್ಸೆಂಟ್ ಜನ ಏಳು ಜನ ಉದ್ಯೋಗ ಇಲ್ಲದೆ ಒದ್ದಾಡ್ತಿದ್ದಾರೆ ಅನ್ನೋದನ್ನ ಡೇಟಾ ಹೇಳ್ತಾ ಇದೆ ಇಲ್ಲಿ ಇನ್ನೊಂದು ವಿಚಾರ ಗೊತ್ತಾ ಜಾಬ್ ಅನ್ನು ಹುಡುಕ್ತಿರೋರ ಸಂಖ್ಯೆ ಕೂಡ ಕಮ್ಮಿ ಆಗಿದೆ ಅನ್ನೋದು ಜಾಬ್ ಸೀಕರ್ಸ್ ಕೂಡ ಕಮ್ಮಿ ಆಗಿದ್ದಾರೆ ಅಂತ ಅದು ಹೆಂಗೆ ಸಾಧ್ಯ ನಿರುದ್ಯೋಗ ಪ್ರಮಾಣ ಇದೆ ಅಂತ ಹೇಳ್ತೀರಿ ಜಾಬ್ ಸೀಕರ್ ಸಂಖ್ಯೆ ಕಮ್ಮಿ ಆಗೋದು ಹೇಗೆ ಅನ್ನೋ ಪ್ರಶ್ನೆ ನಿಮಗೆ ಮೂಡಬಹುದು ಅದಕ್ಕೆ ಕಾರಣ ಏನು ಗೊತ್ತಾ ಎಷ್ಟೋ ಕಂಪನಿಗಳಲ್ಲಿ ಏನಾಗಿದೆ ಜಾಬ್ ಕಟ್ಸ್ ಆಗಿದೆ ಉದ್ಯೋಗವನ್ನು ಜನ ಕಳ್ಕೊಂಡಿದ್ದಾರೆ ಅವರೆಲ್ಲ ಈ ಆರ್ಗನೈಸ್ಡ್ ಸೆಕ್ಟರ್ ಇಂದ ಈ ಕಮ್ಮಿ ಆದಾಯದ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಈ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ರೆ ಓಕೆ ಜಾಬಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಆ ನಿರುದ್ಯೋಗ ಪ್ರಮಾಣ ಅಥವಾ ಜಾಬ್ ಎಷ್ಟು ಜನಕ್ಕೆ ಸಿಕ್ಕಿದೆ ಅದ್ರ ಲೆಕ್ಕ ಸಿಗುತ್ತೆ ಆದರೆ ಈ ಅನ್ಆರ್ಗನೈಸ್ ಸೆಕ್ಟರ್ ಅಸಂಘಟಿತ ವಲಯಕ್ಕೆ ಹೋಗಿ ಅದರ ಸಣ್ಣ ಪುಟ್ಟ ಕಮ್ಮಿ ಆದಾಯದ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಲೆಕ್ಕಕ್ಕೆ ಸಿಗೋದಿಲ್ಲ ಹಾಗಾಗಿ ಈ ರೀತಿ ನಂಬರ್ ಸಿಗ್ತಾ ಇದೆ ಉದ್ಯೋಗವನ್ನು ಕೇಳ್ತಿರೋ ಪ್ರಮಾಣವೇ ಕಮ್ಮಿ ಆಗಿದೆ ರೀ ಅಂತ ಹೇಳೋದು ಹಂಗಂತ ಜನ ಸೋಂಬೇರಿಗಳಾಗಿದ್ದಾರೆ ಅಂತಲ್ಲ ಹೆಚ್ಚಿನ ಜನ ಆರ್ಗನೈಸ್ ಸೆಕ್ಟರ್ ಇಂದ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕಮ್ಮಿ ಆದಾಯದ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದಾರೆ ಅಂತ ಅದರಿಂದಲೂ ಕೂಡ ತುಂಬಾ ಜನಕ್ಕೆ ಒಳಗೊಳಗೆ ಅಸಮಾಧಾನ ಬೇಗುದಿ ಕುದಿತಾ ಇರುವಂಥ ಸಾಧ್ಯತೆ ಕೂಡ ಇರುತ್ತೆ ಮತ್ತೊಂದು ಪ್ರಮುಖ ಸಂಗತಿ ಅಂದ್ರೆ ಇನ್ಫ್ಲೇಷನ್ ಹಣದುಬ್ಬರ ಈಗ ಏನಾಗ್ತಾ ಇದೆ ಮನೆಗಳ ಪ್ರತಿ ಮನೆಯಲ್ಲೂ ಕೂಡ ಬಜೆಟ್ ಈಗ ಹಿಂಡದಂಗಾಗ್ತಾ ಇದೆ ಓಕೆ ನಮಗೆ ಇಷ್ಟ ಆದಾಯ ಇದೆ ನಮಗೆ ಇಷ್ಟು ಖರ್ಚಿದೆ ಅನ್ನೋ ಒಂದು ಪ್ಲಾನ್ ಅಲ್ಲಿ ಜನ ಇರ್ತಾರೆ ಅಲ್ಲಿ ತಕ್ಕಂತೆ ಅವರು ಫ್ಯಾಮಿಲಿ ನಡೆಸ್ಕೊಂಡು ಹೋಗ್ತಿರ್ತಾರೆ ಆದರೆ ಈಗ ಆದಾಯ ಅಷ್ಟೇ ಇದೆ ಆದರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಆಗಿದೆ ಮುಂಚೆ ಇಷ್ಟು ಆದಾಯಕ್ಕೆ ಇಷ್ಟು ಗೂಡ್ಸ್ ಬರ್ತಾ ಇತ್ತು ಆದರೆ ಈಗ ಇಷ್ಟ ಆದಾಯಕ್ಕೆ ಇಷ್ಟು ಮಾತ್ರ ಗೂಡ್ಸ್ ಬರ್ತಾ ಇದೆ ಶಾರ್ಟೇಜ್ ಆಗ್ತಾ ಇದೆ ಬದುಕು ನಡೆಸೋದು ಕಷ್ಟ ಆಗ್ತಾ ಇದೆ ತುಂಬಾ ಜನಕ್ಕೆ ಆ ರೀತಿ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ತಕ್ಕಂತೆ ಈ ಇಂಧನದ ಬೆಲೆ ಏರಿಕೆ ಕೂಡ ಆಗ್ತಾ ಇದೆ ಗಾಡಿಗೆ ಹಾಕುವ ಇಂಧನ ಪೆಟ್ರೋಲಿಯಂ ಉತ್ಪನ್ನಗಳು ಅದರ ಬೆಲೆ ಏರಿಕೆ ಕೂಡ ತುಂಬಾ ಆಗ್ತಾ ಇದೆ ಅದರಿಂದ ಕೂಡ ಕಷ್ಟ ಆಗ್ತಾ ಇದೆ ಯಾರೊಬ್ಬ ಆಫೀಸಿಗೆ ಹೋಗ್ಲಿಕ್ಕೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ್ತಿದ್ದವನು ಈಗ ಸಾವಿರದ ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಕಕ್ಕೆ ಬರ್ತಾ ಇದೆ ಉದಾಹರಣೆಗೆ ಹೇಳ್ತಾ ಇರೋದು ಅದೇ ರೀತಿ ಬಾಡಿಗೆ ಹಾಕುವ ಎಣ್ಣೆದು ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಮದ್ಯಪಾನದ ಬಗ್ಗೆ ನಾವು ಮಾತಾಡ್ತಿಲ್ಲ ಅದೆಷ್ಟು ಆಗಲಿ ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ ಅಡುಗೆ ಎಣ್ಣೆಯ ಬೆಲೆ ಕೂಡ ಜಾಸ್ತಿ ಆಗಿದೆ ಜೊತೆಗೆ ಅಡುಗೆ ಇಂಧನದ ಬೆಲೆ ಕೂಡ ಜಾಸ್ತಿ ಆಗಿದೆ ಗ್ಯಾಸ್ ಪ್ರೈಸಸ್ ಕೂಡ ಜಾಸ್ತಿ ಆಗಿದೆ ಜೊತೆಗೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಎಫ್ ಎಮ್ ಸಿ ಜಿ ಆ ವಲಯದಲ್ಲೂ ಕೂಡ ದಿನ ಒಳಗೆ ಅಗತ್ಯ ವಸ್ತುಗಳನ್ನೆಲ್ಲ ಮಾರ್ತಾರಲ್ಲ ಅದರಲ್ಲೂ ಕೂಡ ಬೆಲೆ ಏರಿಕೆಯಾಗಿದೆ ಇದು ಕೂಡ ಸಾರ್ವಜನಿಕರ ಮೂಡ್ನ ಪಬ್ಲಿಕ್ ಸೆಂಟಿಮೆಂಟನ್ನು ಹರ್ಟ್ ಮಾಡುವಂಥ ವಿಚಾರಗಳೇ ಇದರ ಜೊತೆಗೆ ಕಡೆಯದಾಗಿ ಜಮ್ಮು ಕಾಶ್ಮೀರದ ವಿಚಾರ ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ತೆಗಿತೀವಿ ವಿಶೇಷ ಸ್ಥಾನಮಾನ ತೆಗಿತೀವಿ ಅದನ್ನು ರಾಜ್ಯ ಸ್ಥಾನಮಾನ ತಗೊಂಡು ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ನೋಡಿ ಮಾಸ್ಟರ್ ಸ್ಟ್ರೋಕ್ ಅಂತೇಳಿ ಮಾಡಿದ್ರು ಆದರೆ ಇನ್ನೂ ಕೂಡ ಪರಿಸ್ಥಿತಿ ಸಂಪೂರ್ಣವಾಗಿ ಕಂಟ್ರೋಲಿಗೆ ಬಂದಿಲ್ಲ ದಿನವೂ ಅಲ್ಲಿ ಎನ್ಕೌಂಟರ್ ಆಗೋದು ಮುಂದುವರೆದಿದೆ ದಿನವೂ ಕೂಡ ಉಗ್ರ ದಾಳಿಯ ಪ್ರಕರಣಗಳು ಮುಂದುವರೆತಿವೆ ದಿನವೂ ಕೂಡ ಅಲ್ಲಿ ಹಿಂಸಾಚಾರದಂಥ ಘಟನೆಗಳು ವರದಿಯಾಗ್ತಿದೆ ಅಲ್ಪಸಂಖ್ಯಾತರ ಟಾರ್ಗೆಟ್ ಮಾಡೋದು ನಡೀತಾನೆ ಇದೆ ಯಾವುದೂ ಕೂಡ ಕಂಟ್ರೋಲಿಗೆ ಬಂದಿಲ್ಲ ಇನ್ನೂ ಕೂಡ ಸರ್ಕಾರ ಈಗ ಏನ್ ಮಾಡುತ್ತೆ ಇದೇ ರೀತಿ ಅದನ್ನ ಯೂನಿಯನ್ ಟೆರಿಟರಿ ಆಗಿನೇ ಮುಂದುವರಿಸುತ್ತಾ ಅಥವಾ ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನ ಮತ್ತೆ ಅದಕ್ಕೆ ವಾಪಸ್ ಕೊಟ್ಟು ಎಲೆಕ್ಷನ್ ಮಾಡ್ತಾರ ಈ ಎಲ್ಲ ಗೊಂದಲ ಇದೆ ನಾವು ಕೊಟ್ಟೇ ಕೊಡ್ತೀವಿ ಪೂರ್ಣ ರಾಜ್ಯ ಸ್ಥಾನಮಾನ ಟೈಮ್ ಬಂದಾಗ ಅಂತ ಸರ್ಕಾರ ಹೇಳಿದೆ ಅಮಿತ್ ಶಾ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ ಆದರೆ ಆ ಟೈಮ್ ಬರೋದು ಯಾವಾಗ ಪರಿಸ್ಥಿತಿ ಏನು ಸುಧಾರಿಸಲೇ ಇಲ್ವಲ್ಲ ಇಷ್ಟೆಲ್ಲ ಮಾಡಿದ್ ಏನಕ್ಕೆ ಅಂತ ಪ್ರಶ್ನೆ ಕೂಡ ಅಲ್ಲಿ ಮೂಡುತ್ತೆ ಇಷ್ಟೆಲ್ಲ ಸಮಸ್ಯೆಗಳ ಪಟ್ಟಿ ಹೇಳಿದಾಗ ಬಿ ಜೆ ಪಿಯ ಎದುರಾಳಿಗಳಿರ್ತಾರಲ್ಲ ಎದುರಾಳಿ ಪಕ್ಷದ ಬೆಂಬಲಿಗರು ಬಿಜೆಪಿಯ ವಿರೋಧದಲ್ಲಿರುವಂಥ ಜನ ಏನು ಹೇಳ್ತಾರೆ ಅವ್ರಿಗೆ ಅವ್ರಿಗೆ ಅನ್ಸುತ್ತೆ ಹೌದು ಕರೆಕ್ಟು ಈ ಸರ್ಕಾರದ ಕತೆ ಮುಗೀತು ಅಂತ ಹೇಳ್ತಾರೆ ಆದರೆ ಅಷ್ಟು ಸುಲಭ ಇಲ್ಲ ಇಲ್ಲಿ ಅಷ್ಟೊಂದು ದೊಡ್ಡ ಚಾಲೆಂಜ್ ಆಗಿ ಈ ಸಮಸ್ಯೆಗಳು ಬಿ ಜೆ ಪಿಯನ್ನು ಮೋದಿಯನ್ನ ಕಾಡ್ತಾ ಇಲ್ಲ ಅದಕ್ಕೆ ಎರಡು ಕಾರಣ ಇದೆ ಒಂದು ಬಿ ಜೆ ಪಿಯ ಕಮ್ಯುನಿಕೇಶನ್ ಅವ್ರು ಎಂಥ ಸಮಸ್ಯೆ ಚಾಲೆಂಜ್ ಬಂದರೂ ಕೂಡ ಅದು ಮೋದಿ ಮಾಡಿದ್ದಲ್ಲ ಅದು ಬೇರೆ ಕಾರಣ ಇದೆ ಅದಕ್ಕೆ ಬರೀ ಮೋದಿ ಮೋದಿ ಇಂಟೆನ್ಷನ್ ಚೆನ್ನಾಗಿದೆ ಮೋದಿಯ ಉದ್ದೇಶ ಚೆನ್ನಾಗಿದೆ ಆದರೂ ಕೂಡ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಅದು ಮೋದಿ ಕಾರಣ ಅಲ್ಲ ಸರ್ಕಾರದ ಯಾರಿದ್ರೂ ಕೂಡ ಆಗ್ತಾ ಇತ್ತು ಕೆಲವೊಂದು ಜಾಗತಿಕ ಸಮಸ್ಯೆಗಳಿಂದ ನಮ್ಮ ಮೇಲೆ ಪರಿಣಾಮ ಉಂಟಾಗ್ತಾ ಇದೆ ಕೆಲವೊಂದು ಒಳ್ಳೆಯ ಉದ್ದೇಶದಿಂದ ನಾವು ಮಾಡಿರ್ತೀವಿ ಅದರಿಂದ ನಿರೀಕ್ಷಿತ ರಿಸಲ್ಟ್ ಬರದೇ ಇರ್ಬೋದು ಈ ರೀತಿ ಬಿಜೆಪಿ ತಳಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದು ಸೋಷಿಯಲ್ ಮೀಡಿಯಾ ಲೆವೆಲಲ್ಲಿ ಆಗಿರ್ಬೋದು ಅಥವಾ ಗ್ರಾಸ್ ರೂಟ್ ಲೆವೆಲಲ್ಲಿ ಮನೆ ಮನೆಗೆ ಹೋಗಿ ಆಗಿರ್ಬೋದು ಮತದಾರರಿಗೆ ಜನರಿಗೆ ಕಮ್ಯುನಿಕೇಟ್ ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದೆ ಹಾಗಾಗಿ ಏನ್ ಫೀಲಿಂಗ್ ಅಂತ ಹೇಳಿದ್ರೆ ಸಮಸ್ಯೆ ಇಲ್ಲ ಅಂತ ಯಾರು ಕೂಡ ಹೇಳ್ತಾ ಇಲ್ಲ ಆದ್ರೆ ಅದಕ್ಕೆ ಮೋದಿಯನ್ನ ಹೊಣೆ ಮಾಡೋಕೆ ಪಿನ ಹೊಣೆ ಮಾಡೋಕೆ ಜನ ಮುಂದಾಗ್ತಾ ಇಲ್ಲ ಅದಕ್ಕೆ ರಿಸಲ್ಟ್ಸ್ ಕೂಡ ನಾವು ಹೇಳ್ತೀವಿ ಮುಂದೆ ಎಲ್ಲೆಲ್ಲಿ ಅಂತ ಹೇಳಿ ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಪ್ರತಿಪಕ್ಷಗಳ ನಿಶಕ್ತಿ ಕಾಂಗ್ರೆಸ್ ಆಗಿರಬಹುದು ಪ್ರಮುಖ ಪ್ರತಿಪಕ್ಷಗಳಾಗಿರ್ಬೋದು ಆ್ಯಕ್ಚುಲಿ ಕಾಂಗ್ರೆಸ್ ಅಲ್ಲಿ ನಿಭಾಯಿಸಬೇಕಾದ ರೋಲ್ ನಿಭಾಯಿಸ್ತಾ ಇಲ್ಲ ಬೇರೆ ಮಮತಾ ಬ್ಯಾನರ್ಜಿ ಗಂಟ್ಲು ಹರ್ಕೊಂತಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಹರ್ಕೊಳ್ತಿದ್ದಾರೆ ಆದ್ರೆ ಅವ್ರಿಗೆಲ್ಲ ವ್ಯಾಪ್ತಿ ಸೀಮಿತ ಇದೆ ರಾಷ್ಟ್ರೀಯ ಮಟ್ಟದ ವ್ಯಾಪ್ತಿ ಇರೋ ಕಾಂಗ್ರೆಸ್ ನಿಶಕ್ತವಾಗಿ ಸುಮ್ಮನೆ ಕುತ್ಕೊಂಡಿದೆ ಅದ್ರ ಬಗ್ಗೆ ಕೂಡ ನಾವು ಹೇಳ್ತೀವಿ ಎಲ್ಲಿ ಅವರು ಫೇಲ್ಯೂರ್ ಕಾಣ್ತಾ ಇದ್ದಾರೆ ಅಂತ ಹೇಳಿ ಈ ಎರಡು ಅಂಶಗಳು ಬಿಜೆಪಿಯ ಎಫೆಕ್ಟಿವ್ ಕಮ್ಯುನಿಕೇಶನ್ ಮತ್ತು ಪ್ರತಿಪಕ್ಷಗಳ ಫೇಲ್ಯೂರ್ ಎರಡೂ ಕೂಡ ಸೇರಿಕೊಂಡು ಮೇಲೆ ಹೇಳಿದಂತ ಸಮಸ್ಯೆಗಳು ಬಿಜೆಪಿಗೆ ಚಾಲೆಂಜ್ ಅನ್ನ ಪೋಸ್ ಮಾಡ್ತಾ ಇಲ್ಲ ಇದು ಬಿಟ್ರೆ ಸಾಮಾನ್ಯವಾಗಿ ರಾಜಕಾರಣಿಗಳಿಗೆ ದೊಡ್ಡ ಗಂಡಾಂತರ ತರೋದು ಯಾವ್ದು ಗೊತ್ತಾ ರಕ್ಷಣೆಯ ವಿಚಾರ ದೇಶದ ರಕ್ಷಣೆ ವಿಚಾರದಲ್ಲಿ ರಾಜ್ಯ ಆದರೆ ಜನಕ್ಕೆ ಅದು ಸಹಿಸ್ಕೊಳ್ಳೋಕ್ಕಾಗಲ್ಲ ಅದು ದೊಡ್ಡ ಹೊಡೆತ ಕೊಡುತ್ತೆ ಅದರಲ್ಲೂ ಕೂಡ ಇದನ್ನೇ ಮುಂದಿಟ್ಟಿಕೊಂಡು ನಾವು ದೇಶದ ರಕ್ಷಣೆಯನ್ನು ಹೆಂಗೆ ಕಾಪಾಡ್ತೀವಿ ನೋಡಿ ಅಂತ ಹೇಳಿನೇ ಬಿಜೆಪಿ ಬಂದಿತ್ತು ಅಂಥದ್ರಲ್ಲಿ ಇವರಿದ್ದಾಗಲೇ ಏನು ಮಾಡೋಕ್ಕಾಗಿಲ್ಲ ಅನ್ನೋ ಪ್ರಶ್ನೆ ಬಂದರೆ ಅದು ಇನ್ನಷ್ಟು ನೆಗೆಟಿವ್ ಆಗುತ್ತೆ ಅದರಲ್ಲೂ ಕೂಡ ಪಿಗೆ ವರದಾನವಾಗಿ ಕೆಲವೊಂದು ಘಟನೆಗಳು ಆಗ್ತಾ ಇವೆ ಪಾಕಿಸ್ತಾನ ಚೀನಾ ಎರಡೂ ಕೂಡ ಸ್ವಲ್ಪ ಮೆತ್ತಗ ಲಡಾಖ್ನಲ್ಲಿ ಆಗ್ತಿದ್ದಂಥ ಆಗ್ತಿದ್ದಂತ ಗಲಾಟೆ ನಿನ್ನೆ ಕೂಡ ನಾವು ಫುಲ್ ನ್ಯೂಸ್ ಮಾಹಿತಿ ಕೊಟ್ವಿ ಚೀನಾ ಸ್ವಲ್ಪ ಸಾಫ್ಟ್ ಆಗಿ ಹಿಂದಕ್ಕೆ ಸರಿಯೋಕ್ಕೆ ಮುಂದಾಗಿದೆ ಅಂತ ಪಾಕಿಸ್ತಾನ ಕೂಡ ಸಾಫ್ಟ್ ಆಗಿಬಿಟ್ಟಿದೆ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಯಾಕೆ ಅಂತ ಹೇಳಿದ್ರೆ ಅವರಿಬ್ಬರೂ ಕೂಡ ಆಂತರಿಕವಾಗಿ ದೊಡ್ಡ ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದಾರೆ ಚೀನಾದಲ್ಲೂ ಕೂಡ ಆಂತರಿಕವಾಗಿ ದೊಡ್ಡ ಸಮಸ್ಯೆ ಇದೆ ಪಾಕಿಸ್ತಾನದಲ್ಲೂ ಆಂತರಿಕವಾಗಿ ದೊಡ್ಡ ಕ್ಷೋಭೆ ಇದೆ ಲಂಕಾದ ರೀತಿ ಆಗುವಂಥ ಭೀತಿಯನ್ನು ಅದ್ರ ಹತ್ತಿರಕ್ಕೆ ಬಂದು ಪಾಕಿಸ್ತಾನ ನಿಂತ್ಕೊಂಡಿದೆ ಗಡಿಯಲ್ಲೂ ಕೂಡ ಕಿತ್ತಾಟ ಮಾಡೋ ಶಕ್ತಿ ಅವ್ರಿಗೆ ಉಳ್ಕೊಂಡಿಲ್ಲ ಈಗ ಜೊತೆಗೆ ಸಣ್ಣ ಪುಟ್ಟ ಕಿರಿಕಿರಿ ಮಾಡಿದ್ರು ಕೂಡ ನಾವೇನು ಸುಮ್ಮನೆ ಕೂರೋದಿಲ್ಲ ಅಷ್ಟೇ ಈಕ್ವಲ್ ಆಗಿ ಎದುರೀಟನ್ನು ಕೊಡ್ತೀವಿ ಅಂತ ಈ ಈಗಿನ ಕೇಂದ್ರ ಸರ್ಕಾರ ತೋರಿಸ್ಕೊಟ್ಟಿದೆ ಆ ವಿಚಾರದಲ್ಲಿ ಕ್ರೆಡಿಟ್ ಕೊಡಬೇಕು ಈ ಎಲ್ಲ ಸಂಗತಿಗಳು ಸೇರಿಕೊಂಡು ನಮ್ಮ ಪ್ರಮುಖ ಎದುರಾಳಿಗಳು ಚೀನಾ ಮತ್ತು ಪಾಕಿಸ್ತಾನ ಕೂಡ ಮುಂಚೆ ಕಂಪೇರ್ ಮಾಡಿದ್ರೆ ಚೂರು ಮೆತ್ತಗಾಗಿ ಅವ್ರವ್ರದೇ ಜಂಜಾಟಗಳವರು ಬ್ಯುಸಿ ಇರೋದ್ರಿಂದ ಆ ವಿಚಾರದಲ್ಲೂ ಕೂಡ ಒಂದು ಸ್ವಲ್ಪ ಈಗ ಅನುಕೂಲಕರ ವಾತಾವರಣ ಈಗಿನ ಕೇಂದ್ರ ಸರ್ಕಾರಕ್ಕೆ ನಿರ್ಮಾಣ ಆಗಿದೆ ನಿಮ್ಗೆ ಚೀನಾ ಬಗ್ಗೆ ಹೇಳಬೇಕು ಅಂದ್ರೆ ಮೋದಿಗೆ ಹತ್ತರ ಟ್ರಬಲ್ ಅಂತ ಹೇಳ್ತಿದ್ದೀವಲ್ಲ ಮೋದಿಗಿಂತ ಒಂದು ವರ್ಷ ಮುಂಚೆ ಚೀನಾದಲ್ಲಿ ಶಿ ಜಿನ್ಪಿಂಗ್ ಅಧಿಕಾರಕ್ಕೆ ಬಂದಿದ್ದು ಸೊ ಅವ್ರದ್ದು ಆಲ್ರೆಡಿ ಈಗ ಕರೆಕ್ಟಾಗಿ ಆಗಿದೆ ಒಂಬತ್ತು ಒಂಬತ್ತು ಹತ್ತನೇ ವರ್ಷದಲ್ಲಿ ಅವರು ಕೂಡ ಇದ್ದಾರೆ ಅಲ್ಲೂ ಕೂಡ ಅವ್ರಿಗೆ ದೊಡ್ಡ ಸಮಸ್ಯೆಗಳ ಸರಮಾಲೆನೇ ಬಂದ್ಬಿಟ್ಟಿದೆ ಇಲ್ಲಿ ಮೋದಿ ಏನು ಸಮಸ್ಯೆ ಕಾಡ್ತಾ ಇದಾವೋ ಚಾಲೆಂಜಸ್ ಇದಾವೋ ಅದಕ್ಕಿಂತ ಜಾಸ್ತಿ ನಾಲ್ಕೈದು ಪಟ್ಟು ಜಾಸ್ತಿ ಸಮಸ್ಯೆ ಈಗ ಇದ್ದಕ್ಕಿದ್ದ ಹಾಗೆ ಹತ್ತನೇ ವರ್ಷದಲ್ಲಿ ಒಂಬತ್ತು ಹತ್ತನೇ ವರ್ಷದಲ್ಲಿ ಜಿನ್ಪಿಂಗ್ಗೆ ಸಡನ್ ಆಗಿ ಉದ್ಭವ ಆಗಿದೆ ಬಗ್ಗೆ ಪ್ರತ್ಯೇಕ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ಕೊಡ್ತೀವಿ ಜಿನ್ಪಿಂಗಿಗೆ ಇದ್ದಕ್ಕಿದ್ದ ಹಾಗೆ ಏನೆಲ್ಲ ಅವ್ರ ಒಂದ್ ರೀತಿ ಅನಭಿಷಿಕ್ತ ಸಾಮ್ರಾಟ ತರ ಆಗು ಹೋಗಿದ್ರು ಚೀನಾದು ಆದರೆ ಕಡೆ ಗಳಿಗೆಯಲ್ಲಿ ಅವರಿಗೆ ಸಮಸ್ಯೆಗಳ ಸರಮಾಲೆ ಅವ್ರನ್ನ ಮಾಡಿದೆ ಅದ್ರ ಬಗ್ಗೆ ನಾವು ಪ್ರತ್ಯೇಕ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀವಿ ಏನು ಬಾಹ್ಯ ಟ್ರಬಲ್ ಜಾಗತಿಕವಾಗಿ ಫಾರಿನ್ ಅಫೇರ್ಸ್ ಅಲ್ಲಿ ಏನಾದರೂ ಕೂಡ ಟ್ರಬಲ್ ಕಾಡ್ಬೋದ ಭಾರತಕ್ಕೆ ಅಂತ ಹೇಳಿದ್ರೆ ಮೋದಿ ಮತ್ತು ಜೈಶಂಕರ್ ಅವರ ಜೋಡಿ ಇದೆಯಲ್ಲ ಈ ವಿಚಾರದಲ್ಲಿ ತಮ್ಮ ಪ್ರೊ ಆಕ್ಟಿವ್ ಡಿಪ್ಲೊಮಸಿಯ ಮೂಲಕ ಒಂದಷ್ಟು ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಿಕೊಂಡಿದ್ದಾರೆ ಭಾರತಕ್ಕೆ ಮತ್ತು ಈಗಿನ ಕೇಂದ್ರ ಸರ್ಕಾರಕ್ಕೆ ಉದಾಹರಣೆಗೆ ಕ್ವಾಡ್ ಆಗಿರ್ಬೋದು ಐಟು ಯು ಟು ಆಗಿರ್ಬೋದು ಇದರ ಪರಿಣಾಮ ಇದರಲ್ಲಿ ಭಾರತ ನಿಭಾಯಿಸ್ತಿರೋ ರೋಲಿಂದಾಗಿ ಈ ರಷ್ಯಾ ಯುಕ್ರೇನ್ ವಾರಲ್ಲಿ ಭಾರತ ನ್ಯೂಟ್ರಲ್ ಆದರೂ ಕೂಡ ಅಷ್ಟೊಂದು ಸಮಸ್ಯೆ ಆಗ್ತಾ ಇಲ್ಲ ಫಸ್ಟ್ಗೆ ಅನಿಸಿತ್ತು ರಷ್ಯಾ ಯುಕ್ರೇನ್ ವಾರಲ್ಲಿ ಭಾರತ ನ್ಯೂಟ್ರಲ್ ಆಗಿದ್ದರಿಂದ ಭಾರತ ಮತ್ತು ಅಮೆರಿಕ ಸಂಬಂಧ ಹಾಳಾಗ್ಬೋದು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಸಂಬಂಧ ಹಾಳಾಗ್ಬೋದು ಅನ್ನುವಂಥ ವಾತಾವರಣ ಇತ್ತು ಆದರೂ ಕೂಡ ಆ ವಿಚಾರಗಳಲ್ಲಿ ಮೇಲ್ ಬರೋಕೆ ಅದು ಆ ಸಮಸ್ಯೆಗಳಿಂದ ಬಚಾವ್ ಭಾರತ ಯಶಸ್ವಿಯಾಗಿದೆ ಇತ್ತೀಚೆಗೆ ನಡೆದಂತ ಕ್ವಾಡ್ ಮತ್ತು ಐ ಟು ಯು ಟು ಮೀಟಿಂಗ್ ಗಳ ಸಾಕ್ಷಿ ಅದರಲ್ಲಿ ಭಾರತಕ್ಕೆ ಎಷ್ಟು ಮಹತ್ವ ಸಿಕ್ತು ಅನ್ನೋದೇ ಸಾಕ್ಷಿ ಅದಕ್ಕಿಂತ ಹೆಚ್ಚಾಗಿ ಎಸ್ ಫೋರ್ ಹಂಡ್ರೆಡ್ ವೆಪನ್ ಸಿಸ್ಟಮ್ ಅನ್ನ ರಷ್ಯಾದಿಂದ ನಾವು ಖರೀದಿ ಮಾಡಿದಕ್ಕೆ ಕಾಟ್ಸಾ ಹಾಕ್ತೀವಿ ಅಂದ್ರೆ ಏನು ಕಾಟ್ಸಾ ಅಂದ್ರೆ ಏನು ಕೌಂಟರಿಂಗ್ ಅಮೇರಿಕಾ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಅಂತ ಅಂದ್ರೆ ಅಮೆರಿಕದ ಎದುರಾಳಿಗಳನ್ನ ಸ್ಯಾಂಕ್ಷನ್ ಗಳನ್ನ ಹಾಕೋ ಮೂಲಕ ಕಂಟ್ರೋಲ್ ಮಾಡೋದು ಅಂತ ನೀವು ರಷ್ಯಾ ಹತ್ರ ತಗೊಂಡ್ರೆ ನಿಮಗೆ ಈ ಕಾಟ್ಸಾ ಹಾಕ್ತಿವಿ ನಿಮ್ಗೆ ಸ್ಯಾಂಕ್ಷನ್ಸ್ ಹಾಕ್ತೀವಿ ಅಂತ ಅಮೆರಿಕ ಹೆದರಿಸ್ತಾ ಇತ್ತು ಆದರೆ ಅಮೆರಿಕದ ಸಂಸತ್ನಲ್ಲೇ ಭಾರತಕ್ಕೆ ಮಾತ್ರ ಇದರಿಂದ ವಿನಾಯಿತಿ ಕೊಡಬೇಕು ಅಂತ ಅಮೆರಿಕದ ಜನಪ್ರತಿನಿಧಿಗಳೇ ಭಾರತದ ಪರವಾಗಿ ವೋಟ್ ಮಾಡಿ ಭಾರತವನ್ನು ಅದರಿಂದ ತಪ್ಪಿಸಿದ್ದಾರೆ ಸೊ ಇದು ಭಾರತದ ಡಿಪ್ಲೊಮಸಿಯ ಗೆಲುವು ಅಂತಾನೆ ಪರಿಗಣಿಸಲಾಗ್ತಾ ಇದೆ ಜೊತೆಗೆ ಈ ನೂಪುರ್ ಶರ್ಮಾ ಹೇಳಿಕೆ ಕೊಟ್ಟ ಬಳಿಕ ಇಸ್ಲಾಮಿಕ್ ರಾಷ್ಟ್ರಗಳೆಲ್ಲ ಭಾರತದ ವಿರುದ್ಧ ಹೇಳಿಕೆ ಕೊಡೋಕೆ ಶುರು ಮಾಡಿದ್ವು ಓ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ರು ಈಗ ಬಿತ್ತಲ್ಲ ಏಟು ಮುಸ್ಲಿಂ ರಾಷ್ಟ್ರಗಳೆಲ್ಲ ಭಾರತದ ವಿರುದ್ಧ ಆಗ್ತಾವೀಗ ಪಾಕಿಸ್ತಾನಕ್ಕೆ ಅನುಕೂಲ ಮಾಡಿಕೊಡ್ತಿದೀವಿ ನಾವು ಅಂತೆಲ್ಲ ಟೀಕೆಗಳನ್ನು ಮಾಡಲಾಯಿತು ಆದರೆ ಆ ವಿವಾದ ಹಸಿಯಾಗಿದ್ದಾಗಲೇ ನರೇಂದ್ರ ಮೋದಿ ಅವರು ಭೇಟಿ ನೀಡಿದಾಗ ಯು ಎ ಇನ ಶೇಖು ಬಂದು ಶೇಕ್ ಹ್ಯಾಂಡ್ ಕೊಟ್ರು ಮೋದಿಗೆ ಬರೀ ಶೇಕ್ ಹ್ಯಾಂಡ್ ಅಲ್ಲ ಫುಲ್ ಮುಗುಳ್ನಗ್ತಾ ಏರ್ಪೋರ್ಟ್ಗೆ ಬಂದು ಸ್ವಾಗತ ಮಾಡಿದ್ ಮಾತ್ರ ಅಲ್ಲದೆ ಬಾಚಿ ತಪ್ಕೊಂಡ್ರು ನರೇಂದ್ರ ಮೋದಿಯನ್ನ ಸೊ ಆ ದೃಶ್ಯಗಳನ್ನು ಕೂಡ ಕ್ಲೆವರ್ ಆಗಿ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡುವಲ್ಲಿ ಬಿಜೆಪಿ ಯಶಸ್ವಿ ಆಯಿತು ನೋಡಿ ಮೋದಿಯ ಡಿಪ್ಲೊಮಸಿ ಏನ್ ಮುಸ್ಲಿಂ ರಾಷ್ಟ್ರಗಳ ವಿರುದ್ಧ ಅಂತ ಹೇಳ್ತಿರಲ್ಲ ಇದ್ರೆ ಬಂದು ಹಗ್ ಮಾಡ್ತಾರ ಅಂತ ಸರ್ಕ್ಯುಲೇಟ್ ಮಾಡ್ತು ಬಿಜೆಪಿ ಇಲ್ಲಿ ಎಲ್ಲಕ್ಕಿಂತ ಪ್ರಮುಖವಾಗಿ ಎಲ್ಲಕ್ಕಿಂತ ಪ್ರಮುಖವಾಗಿ ಬಿಜೆಪಿಗೆ ಪ್ಲಸ್ ಆಗುವಂತಹ ನರೇಂದ್ರ ಮೋದಿ ಅವರಿಗೆ ಪ್ಲಸ್ ಆಗುವಂತಹ ಸಂಗತಿ ಏನ್ ಗೊತ್ತಾ ಪ್ರತಿಪಕ್ಷಗಳಲ್ಲಿ ಒಗ್ಗಟ್ಟಿಲ್ಲದೇ ಇರೋದು ಯಾವುದೇ ಒಂದು ಗಟ್ಟಿ ಪ್ರತಿಪಕ್ಷ ಈಕ್ವಲ್ ಆಗಿ ನಿಂತು ಗುದ್ದಾಡುವಂಥ ಪಕ್ಷ ಯಾರಿಗೂ ಆ ಶಕ್ತಿ ಅವರು ತೋರಿಸ್ತಾ ಇಲ್ಲ ಎಲ್ಲರೂ ಒಟ್ಟಾಗಿ ಯಾರು ಮಾಡ್ತಿದ್ದಾರೆ ಅದು ಕೂಡ ಇಲ್ಲ ರಾಷ್ಟ್ರಪತಿ ಚುನಾವಣೆಗೆ ಒಂದು ಒಗ್ಗಟ್ಟಿನ ಅಭ್ಯರ್ಥಿ ಹಾಕಕ್ಕೆ ಅವ್ರಿಗೆ ಆಗಿಲ್ಲ ಎಲ್ಲ ಒಡೆದು ಒಡೆದು ಬ್ರೇಕ್ ಡೌನ್ ಆಗಿ ಎಲ್ಲ ಸುಮಾರು ಜನ ಪಕ್ಷಗಳ ಆಚೆ ಬಂದ್ಕೊಂಡು ಮುರ್ಮು ಅವರಿಗೆ ವೋಟ್ ಹಾಕಿದ್ದಾರೆ ಅಷ್ಟು ಮಾತ್ರ ಅಲ್ಲ ಈ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ನಡೀತಿರೋ ಸಂದರ್ಭ ಮಾನ್ಸೂನ್ ಸಂಸತ್ನ ಅಧಿವೇಶನ ಆರಂಭ ಆಗಿರೋ ಸಂದರ್ಭ ರಾಹುಲ್ ಗಾಂಧಿ ಫಾರಿನ್ ಟ್ರಿಪಲ್ ಕೂತ್ಕೊಂಡು ಅಲ್ಲಿಂದ ಟ್ವೀಟ್ ಮಾಡ್ತಾ ಇದ್ರು ಇಂಥ ಸಂಗತಿಗಳು ಈ ರೀತಿಯಾಗಿ ಸೀರಿಯಸ್ನೆಸ್ ಇಲ್ಲದೆ ಇರುವಂತಹ ವಿಚಾರಗಳು ಬಿಜೆಪಿಗೆ ವರದಾನ ಆಗಿ ಪರಿಣಮಿಸ್ತಾ ಇದೆ ಹಾಗಾದ್ರೆ ಹೊಸದಾಗಿ ಏನಾದ್ರೂ ಕೂಡ ಬಿಜೆಪಿಗೆ ಚಾಲೆಂಜರ್ ಸೃಷ್ಟಿ ಆಗ್ಬೋದಾ ಈಗ ನೋಡಿ ಮನಮೋಹನ್ ಸಿಂಗ್ ಅವರಿಗೆ ಅಧಿಕಾರಾವಧಿಯ ಕಡೆ ಕಡೆಯಲ್ಲಿ ದೊಡ್ಡ ಟ್ರಬಲ್ ಆಗಿ ಕಾಣಿದ್ರು ಅರವಿಂದ ಕೇಜ್ರಿವಾಲ್ ಆಗ ಅವರೊಬ್ಬ ಆಕ್ಟಿವಿಸ್ಟ್ ಆಗಿದ್ರು ಸಾಮಾಜಿಕ ಕಾರ್ಯಕರ್ತ ಆಗಿದ್ರು ಈಗ ಪೂರ್ಣ ಪ್ರಮಾಣದ ಪೊಲಿಟಿಷಿಯನ್ ಆಗಿದ್ದಾರೆ ಅರವಿಂದ ಕೇಜ್ರಿವಾಲ್ ಈಗ ಅವರ ಆಮ್ ಆದ್ಮಿ ಪಾರ್ಟಿ ಅನ್ನುವಂತ ಪಾರ್ಟಿ ಇದೆ ಈ ಪಾರ್ಟಿ ದಿಲ್ಲಿ ಅಧಿಕಾರದಲ್ಲಿತ್ತು ಈಗ ಪಂಜಾಬ್ ಅಲ್ಲೂ ಕೂಡ ಅಧಿಕಾರವನ್ನ ಹಿಡಿದಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಿಧಾನಕ್ಕೆ ಬೇಸನ್ನ ಡೆವಲಪ್ ಮಾಡಿಕೊಳ್ತಾ ಇದೆ ಆದ್ರೆ ಇಂತ ಆಮ್ ಆದ್ಮಿ ಪಾರ್ಟಿ ಬಿಜೆಪಿಗೆ ದೊಡ್ಡ ಪ್ರತಿರೋಧವನ್ನು ಒಡ್ಡೋಕೆ ಸಾಧ್ಯ ಮುಂದಿನ ಎಲೆಕ್ಷನ್ ಬರುವಷ್ಟು ಅಥವಾ ಒಂದೆರಡು ವರ್ಷದಲ್ಲಿ ಆ ರೀತಿ ಚಾಲೆಂಜ್ ಅನ್ನು ಸೃಷ್ಟಿ ಮಾಡೋಕೆ ಸಾಧ್ಯ ಈ ಕ್ಷಣಕ್ಕೆ ಅದು ಕೂಡ ಕಾಣಿಸ್ತಾ ಇಲ್ಲ ಆದ್ರೆ ಇನ್ನಷ್ಟು ದುಸ್ಥಿತಿ ಏನು ಗೊತ್ತಾ ಕಾಂಗ್ರೆಸ್ಗೆ ಈ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ನ ಓಟ್ ತಿಂತಾ ತಿಂತ ಇದೆ ಎಲ್ಲಾ ಕಡೆ ಮಧ್ಯಪ್ರದೇಶದ ಮುನ್ಸಿಪಲ್ ಎಲೆಕ್ಷನ್ನಲ್ಲೂ ಕೂಡ ಸಾಬೀತಾಗಿದೆ ಆಮ್ ಆದ್ಮಿ ಪಾರ್ಟಿ ತುಂಬ ಕಡೆ ಕಾಂಗ್ರೆಸ್ ಓಟನ್ನು ತಿಂದು ಗೆಲ್ಲೋ ಕಾರಣ ಆಗಿದೆ ಕೆಲವು ಕಡೆ ಆಮ್ ಆದ್ಮಿ ಪಾರ್ಟಿ ಕೂಡ ಸಣ್ಣ ಪುಟ್ಟ ಖಾತೆಯನ್ನು ತೆರೆದಿದೆ ಲಾಸ್ಟ್ ಟೈಮ್ ಗುಜರಾತ್ ಮುನ್ಸಿಪಲ್ ಎಲೆಕ್ಷನಲ್ಲೂ ಕೂಡ ಅಷ್ಟೇ ಆಮ್ ಆದ್ಮಿ ಪಾರ್ಟಿ ದೊಡ್ಡ ಗ್ರೋತನ್ನು ಕಂಡಿದೆ ಯಾರ ಎಕ್ಸ್ಪೆನ್ಸಸ್ಸಲ್ಲಿ ಯಾರು ಓಟ್ ತಿಂದು ಕಾಂಗ್ರೆಸ್ ಓಟನ್ನು ತಿಂದು ಸೊ ಈ ವರ್ಷ ಗುಜರಾತ್ನಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇದೆ ಹಿಮಾಚಲ್ ಪ್ರದೇಶದಲ್ಲೂ ಕೂಡ ಅಸೆಂಬ್ಲಿ ಎಲೆಕ್ಷನ್ ಇದೆ ಅಲ್ಲೂ ಕೂಡ ಈ ಆಮ್ ಆದ್ಮಿ ಪಾರ್ಟಿ ಟ್ರಬಲ್ ಕೊಡೋ ಮಟ್ಟಿಗೆ ಬೆಳ್ದೇ ಹೋದರೂ ಕೂಡ ಒಂದ್ ಚೂರ್ ತಲೆ ಎತ್ತುತ್ತೆ ತಲೆ ಎತ್ತದು ಯಾರ ಜಾಗದಲ್ಲಿ ಕಾಂಗ್ರೆಸ್ ತಲೆಯನ್ನು ಬೀಳಿಸಿ ಇವ್ರು ತಲೆ ನಿಂತಾರೆ ಕಾಂಗ್ರೆಸ್ ಓಟ್ ತಿಂದು ಇವರು ಅಡ್ವಾನ್ಸ್ ಆಗ್ತಾರೆ ಈ ವಿಚಾರ ಕೂಡ ಶಾರ್ಟ್ ಟರ್ಮ್ ನಲ್ಲಿ ಪಿಗೆ ಹಾನಿ ಮಾಡ್ತಾ ಇಲ್ಲ ಕಾಂಗ್ರೆಸ್ಗೆ ಹಾನಿ ಮಾಡ್ತಾ ಇದೆ ಲಾಂಗ್ ಟರ್ಮ್ ನಲ್ಲಿ ಅರವಿಂದ್ ಕೇಜ್ರಿವಾಲ್ ಉದ್ದೇಶ ಕಾಂಗ್ರೆಸ್ ಜಾಗವನ್ನ ಪೂರ್ತಿ ಆವರಿಸ್ಕೋಬೇಕು ತಾನು ಬಿಜೆಪಿಗೆ ದೊಡ್ಡ ಎದುರಾಳಿ ಆಗಬೇಕು ಅನ್ನುವಂಥದ್ದು ಅರವಿಂದ್ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಾರ್ಟಿಯ ಇಂಟೆನ್ಷನ್ಸ್ ಲಾಂಗ್ ಟರ್ಮ್ ಅಲ್ಲಿ ಅದು ಇರಬಹುದು ಆದರೆ ಈ ಕ್ಷಣಕ್ಕೆ ಆಮ್ ಆದ್ಮಿ ಪಾರ್ಟಿ ಬೆಳೀತಿರೋದು ಕಾಂಗ್ರೆಸ್ ತಟ್ಟೆಯಲ್ಲಿರೋ ಓಟ್ನ ತಿನ್ನೋ ಮೂಲಕ ಹಾಗಾದ್ರೆ ಮೋದಿ ಚಾಲೆಂಜೇ ಇಲ್ವಾ ಹಾಗಾದ್ರೆ ಪ್ರತಿಪಕ್ಷಗಳು ಕೂಡ ಏನು ಮಾಡ್ತಿಲ್ವಲ್ಲ ಅಂತ ನೀವು ಕ್ವಶನ್ ಮಾಡಬಹುದು ಇದೇ ಇಲ್ಲ ಅಂತ ಹೇಳ್ತಿಲ್ಲ ಆಗ್ಲೇ ಹೇಳದ ಹಾಗೆ ಆರ್ಥಿಕವಾಗಿ ಒಂದು ಎಲ್ಲವೂ ಕೂಡ ಸರಿ ಇಲ್ಲ ಪೂರ್ತಿ ಅಲ್ಲೂ ಸಮಸ್ಯೆಗಳಿದೆ ಕೆಲವೊಂದು ಜೊತೆಗೆ ಉದ್ಯೋಗ ಸೃಷ್ಟಿ ವಿಚಾರದಲ್ಲೂ ಕೂಡ ಸಮಸ್ಯೆಗಳಿದೆ ತುಂಬಾ ಜನ ನಮಗೆ ಜಾಬ್ ಇಲ್ಲ ಜಾಬ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಹಣದುಬ್ಬರ ವಿಚಾರ ಕೂಡ ಮುಂದಿನ ದಿನಗಳಲ್ಲಿ ಭಾರತ ಸೇರಿದಂತೆ ಇಡೀ ಜಗತ್ತನ್ನೇ ಕಾಡುವಂತಹ ಅಪಾಯ ಇದೆ ಹೀಗಾಗಿ ಯಾವುದು ಕೂಡ ಸಮಸ್ಯೆ ಇಲ್ಲವೇ ಇಲ್ಲ ಅಂತಿಲ್ಲ ಆದರೆ ಈ ಸಮಸ್ಯೆಗಳು ಮೋದಿಯನ್ನ ತಡೀತಾ ಇಲ್ಲ ಅನ್ನೋದಷ್ಟೇ ನಾವು ನಿಮಗೆ ಹೇಳ್ತಾ ಇರುವಂಥದ್ದು ಐದು ರಾಜ್ಯಗಳ ಚುನಾವಣೆ ಆಯಿತು ಆಗ್ಲೂ ಕೂಡ ಇದೆಲ್ಲ ವಿಚಾರಗಳಿದ್ವು ಇನ್ನಷ್ಟು ಜೋರೇ ಇತ್ತು ಆಕ್ಚುಲಿ ವಿಚಾರಗಳು ಅದರಲ್ಲಿ ಏನಾಯಿತು ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿ ಗೆದ್ದು ಬಂತು ಇನ್ಕ್ಲೂಡಿಂಗ್ ಉತ್ತರ ಪ್ರದೇಶ ದೇಶದ ಅತಿ ದೊಡ್ಡ ರಾಜ್ಯ ಅತಿ ಹೆಚ್ಚು ಎಂಪಿಗಳನ್ನು ಕಳಿಸುವಂತಹ ರಾಜ್ಯ ಅಲ್ಲೂ ಕೂಡ ಬಿಜೆಪಿ ಗೆದ್ದು ಬಂತು ಸೊ ಈ ಎಲ್ಲ ಟ್ರಬಲ್ಸ್ ಬಿಜೆಪಿಯ ಚುನಾವಣಾ ಯಶಸ್ಸಿಗೆ ಯಾವುದೇ ರೀತಿ ಅಡ್ಡಿಯನ್ನು ಉಂಟು ಮಾಡ್ತಾ ಇಲ್ಲ ಅನ್ನುವಂತ ಸಂಗತಿ ಜೊತೆಗೆ ಇತ್ತೀಚೆಗೆ ಐಎಂ ಎಫ್ ಕೂಡ ಹೇಳಿದೆ ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೀತಿರುವ ಆರ್ಥಿಕತೆಗಳಲ್ಲೊಂದು ಅಂತ ಚೀನಾ ಕೂಡ ಪಟ್ಟಿಯಲ್ಲಿತ್ತು ಈಗ ಅವರು ನೆಗೆಟಿವ್ ಗ್ರೋತ್ ಗೆ ಹೋಗ್ತಾ ಇದ್ದಾರೆ ಚೀನಾದಲ್ಲಿ ಆರ್ಥಿಕ ಹಿಂಜರಿತ ಉಂಟಾಗ್ತಾ ಇದೆ ಸೊ ನೋಡ್ರಿ ಇಡೀ ವಿಶ್ವದಲ್ಲಿ ಸಮಸ್ಯೆ ಇದೆ ಹಂಗೆ ನೋಡ್ಕೋದ್ರೆ ನಾವೇ ವೇಗವಾಗಿ ಬೆಳೀತಿರೋದು ಅಂತ ಹೇಳ್ಕೊಳ್ಳಿಕ್ಕೂ ಕೂಡ ಸರ್ಕಾರಕ್ಕೆ ಒಳ್ಳೆ ಅಪರ್ಚುನಿಟಿ ಸಿಗುತ್ತೆ ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಯಾವುದು ದೊಡ್ಡ ಬ್ಲಾಕ್ ಸ್ವಾನ್ ಇವೆಂಟ್ ಅಂತ ಹೇಳ್ತಾರಲ್ಲ ಅಂದ್ರೆ ಕಂಟ್ರೋಲೇ ಮಾಡೋಕ್ಕಾಗದಿರೋ ರೀತಿ ಪರಿಸ್ಥಿತಿ ಕೈ ಮೀರ್ ಹೋಗಿಬಿಡೋದು ಅಂಥ ಇವೆಂಟ್ ಯಾವುದೋ ಆಗದೆ ಸದ್ಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಮೋದಿ ರಥಕ್ಕೆ ಅಡೆತಡೆ ಕಾಣಿಸ್ತಾ ಇಲ್ಲ ಉದಾಹರಣೆಗೆ ನೆಹರು ಅವರಿಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ವಿರುದ್ಧ ಸೋಲಾಗಿದ್ದು ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿ ಮನಮೋಹನ್ ಸಿಂಗ್ ಅವರ ಅಧಿಕಾರಾವಧಿ ಅಂತ್ಯದಲ್ಲಿ ಭ್ರಷ್ಟಾಚಾರ ನಿರ್ಮೂಲನಾ ಹೋರಾಟ ಅಂಥದ್ದು ಏನೋ ದೊಡ್ಡದೇನೋ ಒಂದು ಆಗಿಲ್ಲ ಅಂತ ಹೇಳಿದ್ರೆ ಮೋದಿ ರಥಕ್ಕೆ ಯಾವುದೇ ಅಡೆತಡೆ ಈ ಕ್ಷಣಕ್ಕೆ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಗೊತ್ತಿಗೆ ರಾಜಕೀಯ ವಿಚಾರದ ತಕ್ಷಣ ಶುರುವಾಗತ್ತೆ ಆಯಾ ಪರ ವಿರುದ್ಧ ಇರೋರೆಲ್ಲ ಬರ್ತಾರೆ ಅವರು ಆಡೋದಲ್ಲದೆ ನಮಗೂ ಕೂಡ ಬಾಯಿ ಬಂದಂಗೆ ಬಯಕ್ಕೆ ಶುರು ಮಾಡ್ತಾರೆ ಏನಂದ್ರೂ ಕೂಡ ಪರವಾಗಿಲ್ಲ ಡೆಮೋಕ್ರೆಟಿಕ್ ಕಂಟ್ರಿ ಇದು ಏನಾದರೂ ಹೇಳ್ಬೋದು ಆದರೆ ಮರ್ಯಾದೆಯ ಗೆರೆಯನ್ನು ದಾಟದೇ ಇರಲಿ ಅಷ್ಟೇ ನಮ್ಮ ಕೆಲಸ ಇರೋ ವಿಚಾರವನ್ನ ಅನಲೈಸ್ ಮಾಡೋದಷ್ಟೇ ವಿಶ್ಲೇಷಣೆ ಮಾಡೋದು ಅಷ್ಟೇ ನಿಮ್ಮ ಮುಂದೆ ಫ್ಯಾಕ್ಟ್ಸ್ ಇಡೋದು ಇಡೋದಷ್ಟೇ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ